ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಯಾವುದೋ ಒಂಟಿ, ಜಿಂಕೆ, ಕಡವೆ, ಏನಿದು ಬರ್ತಾ ಇದೆ ನೋಡಿ. ಇಲ್ಲೊಂದೇ ಒಂದು ನಿಂತ್ಕೊಂಡಿದೆ ನೋಡಿ. ಮಾವುತ್ರ ಜೊತೆ ಆನೆಗಳಿಗೆ ಬಂದಿದ್ದಾವೆ ಇಲ್ಲಿ. ಇದು ಆನೆಗಳು ಬಿಡಾರಕ್ಕೆ ಹೋಗಕ್ಕೆ ಮುಂಚೆ ಇಲ್ಲಿ ರೋಡಲ್ಲಿ ಸಿಗುತ್ತೆ ಈ ಥರ ಆನೆಗಳು. ಕರಡಿಗಳಂತೂ ರೋಡ್ ರೋಡಲ್ಲೆಲ್ಲ ಓಡಾಡ್ತಾ ಇದ್ದಾವೆ ಇಲ್ಲಿ ನೋಡಿ. ಎಷ್ಟೊಂದು ಸಿಕ್ಕಾಬಿಡನೇ ಇದೆ ಈ ಕಡೆ. ಸೊ ಮುಂದೆ ಎಲ್ಲ ಇನ್ನೂ ಕಾಣಿಸಿಗುತ್ತೆ ನೋಡಿ ನಿಮಗೆ. ಇಲ್ಲಿ ಬರ್ತಾ ಇದ್ದಾವೆ ಎರಡು. ಪ್ರಪಂಚದಲ್ಲೇ ಅತಿ ಹೆಚ್ಚು ಹುಲಿಗಳಿರೋದು ನಮ್ಮ ಭಾರತ ದೇಶದಲ್ಲೇ. ಈ ಇದನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತಲೂ ಕೂಡ ನಾವು ಕರಿತೀವಿ. ತುಂಬ ಹೆಮ್ಮೆ ಆಗುತ್ತೆ ನಮಗೆ ಹುಲಿನ ರಾಷ್ಟ್ರೀಯ ಪ್ರಾಣಿ ಅನ್ನೋದಕ್ಕೆ. ಯಾಕಂದರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಇದರ ಸಂತತಿಗಳು ಜಾಸ್ತಿ ಇರೋದು. ಇದು ನೋಡಿ, ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಕುತ್ಕೊಂಡು ತೂಗೊಡಿಸ್ತಾ ಆಯ್ತೆ ಸಿಂಹ. ನಾವೆಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಬೆಂಗಳೂರಲ್ಲಿ ಅಲ್ಲಿ ಚಿರತೆ ಕಾಣಿಸ್ಕೊಂತು, ಇಲ್ಲಿ ಚಿರತೆ ಕಾಣಿಸ್ಕೊಂತು, ಅಪಾರ್ಟ್ಮೆಂಟ್ ಹಿಂಗೆ ನಿಂತು ಇಲ್ಲಿ ನುಗ್ತು ಅಂತ. ಅಲ್ಲಿ ಸಿಕ್ಕೋ ಚಿರತೆಗಳನ್ನ ತಂದು ಹಾಕೋದು ಇದೇ ಬೋನ್ಗೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಇಲ್ಲಿ ಸಫಾರಿ, ಝೂ ಎಲ್ಲ ಇರುತ್ತೆ. ಬನ್ನಿ, ಹೇಗಿರುತ್ತೆ ಏನು ಅಂತ ಎಲ್ಲ ವಿಚಾರಣೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇದೇ ಟಿಕೆಟ್ ಕೌಂಟ್ರು, ಬರೀ ಝೂ ನೋಡ್ತೀನಿ ಅಂದರೆ 100 ರುಪೀಸು. ಮತ್ತು ಸಫಾರಿ ಹೋಗಬೇಕು ಅಂದರೆ ನಾನ್ ಎಸಿಗೆ 350 ಇರುತ್ತೆ, ಎಸಿಗೆ 500 ರುಪೀಸ್, 550 ರುಪೀಸ್ ಇರುತ್ತೆ ಅಷ್ಟೇ. ತುಂಬ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ಡಿಸ್ಪ್ಲೇ ಇಟ್ಟಿದ್ದಾರೆ, ನಮ್ಮ ಟಿಕೆಟ್ ನಾವೇ ಬೈ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಸ್ಟೂಡೆಂಟ್ಗೆ, ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲ ಕಮ್ಮಿ ಇದೆ. ಬಟರ್ಫ್ಲೈ ಪಾರ್ಕ್ ಕೂಡ ಇದೆ, ಅದಕ್ಕೆ 50 ರುಪೀಸ್ ಅಷ್ಟೇ. ವಿಸಿಟ್ ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಈಗ ಸಫಾರಿಗೆ ನಾನು ಟಿಕೆಟ್ ತೊಗೊಂಡಿದ್ದೀನಿ. ಸಫಾರಿಗೆ, ಝೂಗೆ ಎಲ್ಲ ಒಂದೇ ಕಡೆ ಎಂಟ್ರಿ. ನೀವು ಸಫಾರಿ ಟಿಕೆಟ್ ತೊಗೊಂಡ್ರೆ ಝೂಗೂ ಫ್ರೀ ಇರುತ್ತೆ, ಆಲ್ರೆಡಿ ಹೇಳಿದೆ ನಾನು. ಸೊ ಈಗ ಲೆಫ್ಟ್ ತೊಗೊಂಡು ನಾವು ಸಫಾರಿ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಚೆಕ್ ಪಾಯಿಂಟ್ಸು, ಎಂಟ್ರಿ ಎಲ್ಲ ಚೆಕ್ ಮಾಡ್ತಾರೆ ನೀಟಾಗಿ. ಸೊ ಒಂದೊಂದು ಬಸ್ಸಿಗೆ ಇಷ್ಟು ಜನ ಅಂತ ಬಿಡ್ತಾರೆ. ನಾವು ಇಲ್ಲಿ ವೆಯ್ಟ್ ಮಾಡಬೇಕು ನೋಡಿ, ವೈಟಿಂಗ್ ಕೌಂಟ್ರ್ ಇಷ್ಟು ಈ ಥರ ಇರುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡಿಕೊಂಡು ನಾವು ಹೋಗಬೇಕಾದ್ರೆ, ಇದನ್ನು ಮುಗಿಸ್ಕೊಂಡು ಬೇಕಾದ್ರೆ ನಾವು ಝೂಗೆ ಹೋಗ್ಬೋದು. ನಾನ್ ಎಸಿನೇ ಬನ್ನಿ, ಎಲ್ಲ ಫುಲ್ ಇರಬೇಕು, ಕಾಯ್ತಾ ಇದ್ದಾರೆ ಅಣ್ಣ. ನಾನ್ ಎಸಿ ಇಲ್ಲೇನಾ? ಫೈನಲಿ ನಮ್ಮ ಬಸ್ ಬಂತು, ಎಲ್ಲ ಹತ್ಕೊಂಡಿದ್ದೀವಿ ನೋಡಿ. ಪ್ಯಾಸೆಂಜರ್ ಒಂದು ವೆಹಿಕಲ್ಗೆ ಇಷ್ಟು ಜನ ಬಿಡ್ತಾರೆ. ಸೊ ಎಲ್ಲ ಹೊರಟಿದ್ದೀವಿ ಈಗ ಸಫಾರಿ. ಹೊರಟೈತಿ ಇವಾಗ, ನೋಡೋಣ ಎಷ್ಟೊತ್ತಾಗುತ್ತೋ ಏನೋ. ನೋಡಿ, ಇದೇ ಬಟರ್ಫ್ಲೈ ಪಾರ್ಕು, ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಿಗೆಲ್ಲ ಡಿಫ್ರೆಂಟ್ ಆಫರ್ ಇರುತ್ತೆ ಟಿಕೆಟ್ಸ್ ಮೇಲೆ. ಸೊ ತುಂಬ ಜನ ಬರ್ತಾ ಇರ್ತಾರೆ ಸ್ಕೂಲ್ಗಳಿಂದ ಎಲ್ಲ. ಇದೇ ಬಟರ್ಫ್ಲೈ ಪಾರ್ಕು. ಸೊ ಇದರಿಂದ ಒಳಗಡೆ ಹೋಗ್ತೀವಿ, ಬರ್ತಾ ಇದನ್ನು ನೋಡ್ಬೋದು ನೀವು. ಸೊ ಇವಾಗ ಸಫಾರಿ ಎಂಟ್ರಿ, ಇದು ಸರಿ ಸುಮಾರು ಒಂದು 16 ಕಿಲೋಮೀಟ್ರ್ ಸಫಾರಿ. ಇದು 37 ಹೆಕ್ಟೇರಲ್ಲಿ ರಿಸರ್ವ್ ಪಾರ್ಕ್ ಮಾಡಿರೋದು ಈ ಥರ. ಇದನ್ನ ಫಾರೆಸ್ಟ್ನ ರಿಸರ್ವ್ ಫಾರೆಸ್ಟ್ ಇದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸಮ್ಮರ್ ಟೈಮಲ್ಲಿ ಗ್ರೀನ್ರಿ ಸ್ವಲ್ಪ ಕಮ್ಮಿ, ಬಟ್ ಆ್ಯನಿಮಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಮೊದಲು ಸಿಗೋದು ಸಫಾರಿನಲ್ಲಿ ನಮಗೆ ಈ ಸಸ್ಯಹಾರಿಗಳು, ಅಂದರೆ ಈ ಜಿಂಕೆ, ಕಡವೆ, ಈ ಥರದ್ದೆಲ್ಲ ಪ್ರಾಣಿಗಳು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಈ ನೋಡಿ ಎಂಟ್ರಿ, ಅಲ್ಲಿಗೆ ತೊಗೊತಾ ಇರೋದಿದು. ಇಲ್ಲಿ ನೋಡಿ, ಕಡವೆಗಳು ಕಾಣಿಸ್ತಾ ಇದೆ, ಆ ಕಡೆ ನಿಂತ್ಕೊಂಡಿದೆ. ಮಣ್ಣು ಕಲರ್ ಹೆಂಗಿದೆ ಅದು ಹಂಗೆ ಕಾಣಿಸ್ತಿದ್ದಾವೆ. ಸರಿ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾದಲ್ಲಿ, ಬಟ್ ಅಲ್ಲಿ ಇದಾವೆ 4-5 ಕಾಣಿಸ್ತಾ ಇದೆ ನೋಡಿ. ಮುಂದೆ ಇನ್ನೂ ಇರುತ್ತೆ ಬನ್ನಿ. ಇಲ್ಲಿ ನೋಡಿ, ಯಾವುದೋ ಒಂಟಿ, ಜಿಂಕೆ, ಕಡವೆ, ಏನಿದು ಬರ್ತಾ ಇದೆ ನೋಡಿ. ಇಲ್ಲೊಂದೇ ನಿಂತ್ಕೊಂಡಿದೆ. ಕೆಲವೊಂದು ಸಾರಿ ಹೋಗೋ ಪ್ಲೇಸ್ಗಿನ್ನ ಹೋಗೋ ದಾರಿನೇ ಚೆನ್ನಾಗಿರುತ್ತೆ. ಈ ಕಾಡು ಪ್ರದೇಶ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಯಾರೂ ಬರೋದೇ ಇಲ್ವಲ್ಲ ಹೊರಗಡೆಯಿಂದ ಏನು ನೋಡಿಲ್ಲ ಹಾಳು ಮಾಡೋದಕ್ಕೆ. ಸೊ ಎಲ್ಲ ನೀಟಾಗಿ ನೀಟಾಗಿ ಒಂದು ಪ್ಲಾಸ್ಟಿಕ್ ಕಾಣಿಸಲ್ಲ ನಿಮಗೆ ರಸ್ತೆನಲ್ಲೂ ಕೂಡ. ಸೊ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಜಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಇಲ್ಲಿ ಯಾರನ್ನೂ ಅಲೋವ್ ಮಾಡಲ್ಲ ಹೊರಗಡೆಗೆ ನೋಡಿ. ಇಲ್ಲಿ ಫುಲ್ಲು ಜಿಂಕೆಗಳ ಗ್ಯಾಂಗೇ ಇದೆ ಇಲ್ಲಿ.
ಇಲ್ಲಿ ನೋಡಿ ಜಿಂಕೆಗಳ ಹಿಂಡಿ ಹಿಂಡೆ ಇದೆ ಇಲ್ಲಿ. ಇವಾಗ ನಾವು ಹೋಗ್ತಾ ಇರೋದು ಆನೆಗಳ ಅಡ್ಡಕ್ಕೆ, ಅಂದರೆ ಇಲ್ಲಿ ಒಳಗಡೆ ಫುಲ್ ಆನೆಗಳದೇ ಇರುತ್ತೆ. ಈಗ ಇದು ಅಂದರೆ ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ಗೇಟ್ ಮಾಡಿರ್ತಾರೆ ಜಿಂಕೆಗಳಿಗೆ ಆನೆಗಳಿಗೆ, ಅಂದರೆ ಒಂದು ಒಂದು ಪ್ರಾಣಿಗಳು ಮತ್ತು ಅದರ ನಡುವೆ ಕಿತ್ತಾಡ್ಕೊಂಬರ್ದಲ್ಲ. ಸೊ ಆ ಥರ ಇದು ಆನೆಗಳಿಗೆ ನೋಡಿ ತುಂಬ ಸ್ಟ್ರಾಂಗಾಗೆಲ್ಲ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಕಬ್ಬಿಣದ ಇದಾಕಿ ಇಟ್ಟಿದ್ದಾರೆ, ಎಲ್ಲೂ ಹೊರಗಡೆ ಬರಬಾರ್ದು ಆನೆಗಳು ಅಂತ. ನೋಡಿ ಇಲ್ಲಿದೆ ಆನೆಗಳು. ನೋಡಿ ಮಾವುತ್ರ ಜೊತೆ ಆನೆಗಳಿಗೆ ಬಂದಿದ್ದಾವೆ ಇಲ್ಲಿ. ಇದು ಆನೆಗಳು ಬಿಡಾರಕ್ಕೆ ಹೋಗಕ್ಕೆ ಮುಂಚೆ ಇಲ್ಲಿ ರೋಡಲ್ಲಿ ಸಿಗುತ್ತೆ ಈ ಥರ ಆನೆಗಳು. ಪ್ರಾಣಿಗಳು ಸಾಯಂಕಾಲ ಮತ್ತು ಬೆಳಗ್ಗೆ ಬಂದರೆ ತುಂಬ ಆ್ಯಕ್ಟಿವ್ ಆಗಿರ್ತವೆ. ಸೊ ಮಧ್ಯಾಹ್ನ ಟೈಮ್ ಸ್ವಲ್ಪ ಬಂದು ಊಟ ಗೀಟ ಮಾಡಿ ರೆಸ್ಟ್ ಮಾಡೋ ಟೈಮು, ಆದಷ್ಟು ನೀವು ಬೆಳಗ್ಗೆ ಬಂದರೆ ಅಂದರೆ ಒಂದು 10-11 ಗಂಟೆ ಥರ ಸಫಾರಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಈವ್ನಿಂಗ್ ಟೈಮ್ ಈ ಥರ ಹೋಗೋ ಟೈಮಲ್ಲಿ ಇರುತ್ತೆ, ನಾವು ಬಂದಿರೋ ಸೆಕೆಂಡ್ ಹಾಫಲ್ಲಿ ಹಾಗಾದರೆ. ಸೊ ಈ ಆನೆಗಳು ನೋಡ್ತಾ ಇರೋ ನನಗೆ ಅಂಬಾರಿ ಹೊತ್ತ ಅರ್ಜುನ ನೆನಪಾಗ್ತಾನೆ. ಆ ಆನೆ ಪಾಪ ಒಂದು ಯಾವುದೋ ಕಾಡಾನೆನ ಮಣಿಸಕ್ಕೆ ಹೋಗಿ ತನ್ನ ಪ್ರಾಣ ಕೊಡ್ತು, ಆನೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಸೊ ನೋಡಿ ಮಾವುತ್ರ ಪಾಪ ಆನೆಗಳಿಗೋಸ್ಕರ ಜೀವನನೇ ಮುಡುಪಾಗಿಟ್ಟು ಕಾಡಲ್ಲೇ ಇರ್ತಾರೆ. ಇದು ಆನೆಗಳದು ಇನ್ನೊಂದು ಜಾಗ, ಅಂದರೆ ಆನೆಗಳು ಜಲಕ್ರೀಡೆಗಳು ಆಡೋದಕ್ಕೆ ಆಟ ಆಡೋದಕ್ಕೆ ಅಂತ ಮಾಡಿರೋದು ಈ ಕಡೆ. ನೋಡಿ ಅಲ್ಲಿ ಫುಲ್ಲು ಹಿಂಡಿ ಹಿಂಡೆ ಇದ್ದಾವೆ. ಸೊ ಇದನ್ನು ಯಾರೂ ಒಳಗಡೆ ಕೂಡಾಕೋದಿಲ್ಲ, ಇದೆಲ್ಲ ಹಂಗೆ ಫಾರೆಸ್ಟಲ್ಲಿ ಹಂಗೆ ಓಡಾಡ್ಕೊಂಡು ಅಲ್ಲೇ ಇರ್ತವೆ, ಫುಡ್ ತಂದು ಇಲ್ಲಿ ಹಾಕ್ತಾರೆ ಅಷ್ಟೇ. ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದು ಕರಡಿ ಗುಹೆಗೆ, ಅಂದರೆ ಇದು ಕರಡಿಗಳ ಅಡ್ಡ. ಸೊ ಇದ್ರೊಳಗಡೆ ಬಂದರೆ ನೋಡಿ ಬಸ್ಸು ಫಸ್ಟು ಒಂದು ಗೇಟ್ ತೆಗಿತಾರೆ, ಬಸ್ಸು ಲಾಕ್ ಆಗುತ್ತೆ ಒಳಗಡೆ ಹೋಗ್ಬಿಟ್ಟು, ಆವಾಗ ಹಿಂದೆ ಗೇಟ್ನ ಮತ್ತೆ ಹಾಕಿ ಮುಂದಗಡೆ ಇರೋ ಗೇಟ್ನ ತೆಗಿತಾರೆ. ಸೊ ಕರಡಿಗಳಂತೂ ರೋಡಲ್ಲೇ ಓಡಾಡ್ತಾ ಇದ್ದಾವೆ. ರೋಡಲ್ಲೇನ ಪ್ರಾಣಿಗಳ ಅಡ್ಡ ಇದ್ದರೆ ಆರನ್ನೆಲ್ಲ ಹೊಡೆಯೋಂಗಿಲ್ಲ, ಸುಮ್ಮನೆ ನಿಂತ್ಕೊಬೇಕು. ಸೊ ಅದೇ ದಾರಿ ಮಾಡ್ಕೊಡೋರ್ಗೂ, ಯಾಕೆಂದರೆ ಅವ್ರ ಜಾಗಕ್ಕೆ ನಾವು ಬಂದಿರೋದು. ಸೊ ವೆಯ್ಟ್ ಮಾಡ್ತಾರೆ, ಎಲ್ಲ ಅನಿಮಲ್ಸ್ ಚೆನ್ನಾಗಿ ನೋಡ್ಕೊಬೋದು. ಇಲ್ಲಿ ಸಿಬ್ಬಂದಿ ವರ್ಗದವರು ಡ್ರೈವರ್ ಯಾರೇ ಆಗಲಿ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಕರಡಿಗಳಂತೂ ರೋಡ್ ರೋಡಲ್ಲೆಲ್ಲ ಓಡಾಡ್ತಾ ಇದ್ದಾವೆ ಇಲ್ಲಿ. ನೋಡಿ ಎಷ್ಟೊಂದು ಸಿಕ್ಕಾಬಿಡನೆ ಇದೆ ಈ ಕಡೆ. ಸೊ ಮುಂದೆ ಎಲ್ಲ ಇನ್ನೂ ಕಾಣಿಸ್ಕತ್ತೆ ನೋಡಿ ನಿಮಗಿಲ್ಲಿ, ಬರ್ತಾ ಇದ್ದಾವೆ ಎರಡು. ಮತ್ತು ಲೆಫ್ಟ್ ಸೈಡಾಗ ಒಂದು ದೊಡ್ಡದೊಂದಿದೆ, ಈ ಕಡೆ ರೈಟ್ ಸೈಡಾಗ ಒಂದು ಯಾವುದೋ ಆಟ ಆಡ್ತಾ ಇದೆ ಈ ಕಡೆ. ಇವಾಗ ಹುಲಿ ಅಡ್ಡಕ್ಕೆ ಬರ್ತಾ ಇದ್ದೀವಿ, ಅಂದರೆ ಹುಲಿಗಳಿರೋ ಪ್ರದೇಶ ಇದು. ಸಪ್ರೇಟ್ ಸಪ್ರೇಟಾಗಿ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಈಗ ಟೈಗರ್ ರಿಸರ್ವ್ ಪ್ಲೇಸ್ ಇದು, ಇಲ್ಲಿ ಬರ್ತಾ ಇದ್ದೀವಿ. ನೋಡಿ ಒಂದೇ ಕಾಣಿಸುತ್ತೆ, ಹುಲಿಗಳು ಇರ್ತಾವೆ ಇಲ್ಲಿ. ಸೊ ನಾನು ಸೆಕೆಂಡ್ ಹಾಫ್ ಬಂದಿರೋದ್ರಿಂದ ಅಷ್ಟೊಂದು ಪ್ರಾಣಿಗಳು ರೋಡಲ್ಲಿ ಕಾಣಿಸ್ತಾ ಇಲ್ಲ. ರೋಡಲ್ಲಿ ಕಾಣಿಸ್ಬೇಕು ಅಂದರೆ ಬೆಳಗ್ಗೆ ಟೈಮ್ ಬನ್ನಿ, ಮಳೆ ಆದಮೇಲೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಬಂದಿರೋದಕ್ಕೆ ಇದೆಲ್ಲ ಹಿಂಗೆ ಕಾಣಿಸ್ತಾ ಇದೆ, ಹಸಿರಿರುತ್ತೆ ಫುಲ್ಲು. ಮಳೆ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಇಲ್ಲಿ ಎರಡು ಹುಲಿ ಕಾಣಿಸ್ತಿದೆ ನೋಡಿ, ಒಂದು ಫೆನ್ಸಿಂಗಿಂದ ಆ ಕಡೆ ಇದೆ, ಒಂದು ಫೆನ್ಸಿಂಗಿಂದ ಈ ಕಡೆ ಇದೆ, ಸಪ್ರೇಟ್ ಮಾಡಿದ್ದಾರೆ. ಸೊ ಇದು ನಾವು ಬಸ್ ಇರೋ ಕಡೆ, ಇದು ಓಪನ್ ಏರಿಯಾದಲ್ಲಿದೆ, ಮುಂದೆ ಇನ್ನೂ ಇರುತ್ತಂಥ ಕಡೆ ಹುಲಿಗಳು. ವೈಟ್ ಟೈಗರ್ಸ್ ಎಲ್ಲ ಇದೆ, ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ ನಾನು. ಸೊ ಇದು ಮಾಮೂಲಿ ಬೆಂಗಲ್ ಟೈಗರ್ ಥರ ಇದೆ. ಇಲ್ಲೇ ಬಿಳಿ ಹುಲಿ ಇದೆ, ಒಳಗಡೆ ಎರಡು ಹುಲಿ ಹಾಕಿದ್ದಾರೆ, ಈ ಕಡೆ ಇರೋದು ವೈಟ್ ಟೈಗರ್ಸು, ಓಪನ್ ಏರಿಯಾದಲ್ಲಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ.
ಗ್ರೇಟ್ ಟೈಗರ್ ಹೊರಗಡೆ ಬಿಟ್ಟವ್ರೆ, ಒಂದನ್ನ ಒಂದು ಎರಡು ಹೊರಗಡೆ ಹಾಕಿಬಿಟ್ಟವ್ರೆ. ಇಲ್ಲಿ ನೋಡಿ ರೋಡಲ್ಲೇ ಅಡ್ಡ ಹೋಗ್ತಾ ಇದೆ ಹುಲಿ. ಹಾಂ, ಆ ಕಡೆ ಇತ್ತಲ್ಲ ಅದು ಆ ಹುಲಿ, ಇದು ಈ ಕಡೆ ಇರೋದು, ಈ ಕಡೆ ಗುರಾಯಿಸ್ತೈತೆ ಅಂತ. ಅಣ್ಣ ನಾವು ನಿಮ್ಮ ಅಭಿನಮ ಅಣ್ಣೀನಣ್ಣೋ ಅನ್ಬೇಕು ಇವಾಗ. ಪ್ರಪಂಚದಲ್ಲೇ ಅತಿ ಹೆಚ್ಚು ಹುಲಿಗಳಿರೋದು ನಮ್ಮ ಭಾರತ ದೇಶದಲ್ಲೇ. ಈ ಇದನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತಲೂ ಕೂಡ ನಾವು ಕರಿತೀವಿ. ತುಂಬ ಹೆಮ್ಮೆ ಆಗುತ್ತೆ ನಮಗೆ ಹುಲಿನ ರಾಷ್ಟ್ರೀಯ ಪ್ರಾಣಿ ಅನ್ನೋದಕ್ಕೆ, ಯಾಕಂದರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಇದರ ಸಂತತಿಗಳು ಜಾಸ್ತಿ ಇರೋದು, ಇದರ ಸಂತತಿಯನ್ನು ಬೆಳಿಬೇಕು. ಇವಾಗ ಹೋಗ್ತಾ ಇರೋದು ಕಾಡಿನ ರಾಜ ಸಿಂಹ, ಸಿಂಹದ ಜಾಗ ಇದು ನೋಡಿ. ಇಲ್ಲಿ ತೆಗಿತಾರೆ ಗೇಟು, ಒಳಗಡೆ ಹೋದ ತಕ್ಷಣ ಲಯನ್ಸ್ ಏರಿಯಾ ಇದು. ಸೊ ಲಾಸ್ಟಿಗೆ ಸಿಗೋದೇ ಸಿಂಹ. ಸೊ ಫಸ್ಟು ಜಿಂಕೆ ಗಿಂಕೆ ಅದೆಲ್ಲ ಮುಗಿಸ್ಕೊಂಡು ಆನೆ, ಆಮೇಲೆ ಕರಡಿ, ಆನಂತರ ಹುಲಿ, ಅದಾದಮೇಲೆ ಸಿಂಹ. ಸೊ 16 ಕಿಲೋಮೀಟ್ರು ಇಲ್ಲೇ ಕಳೆದೋಗ್ಬಿಡುತ್ತೆ ಸಫಾರಿಲಿ. ಸೊ ಇವಾಗ ಹೋಗ್ತಿರೋದೇ ಸಿಂಹದ ಜಾಗ. ಇದೇನು ಸಿಂಹ ಅಂದ್ಬಿಟ್ಟು ಕೆರೆ ತೋರಿಸ್ತೀನಿ ಅಂದ್ಬಿಡಿ ನೋಡಿ, ಆ ಕಡೆ ಸೈಡಲ್ಲಿ ಮಲ್ಕೊಂಬಿಟ್ಟಿದ್ದಾವೆ ಇಲ್ಲಿ. ಸೊ ಅದಕ್ಕೇ ಬೆಳಗ್ಗೆ ಬರಬೇಕು, ಬೆಳಗ್ಗೆ ಬಂದರೆ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತವೆ, ಸೆಕೆಂಡ್ ಹಾಫಲ್ಲಿ ಬಂದರೆ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಬಿಟ್ಟಿರ್ತವೆ ಪ್ರಾಣಿಗಳು. ಇನ್ನು ಮುಂದೆ ಹೋದ್ರಲ್ಲಿ ಸೈಡಲ್ಲಿ ಇರುತ್ತಂತೆ ಗಂಡು ಸಿಂಹ, ಬನ್ನಿ ನೋಡೋಣ ನೋಡಿ. ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಕುತ್ಕೊಂಡು ತೂಗೊಡಿಸ್ತಾ ಆಯ್ತೆ ಸಿಂಹ. ಸಫಾರಿ ಸರಿಸುಮಾರು 1 ರಿಂದ 1.5 ಗಂಟೆ ಆಗುತ್ತೆ ಅಷ್ಟೇ, ಈ ಜಾಗಕ್ಕೆ ಬರೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗಿರುತ್ತೆ. ಸಫಾರಿ ಇಲ್ಲಿಗೆ ಮುಗಿಯುತ್ತೆ, ಅಂದರೆ ಸಿಂಹನೇ ಲಾಸ್ಟು. ಇದನ್ನು ನೋಡಿಕೊಂಡು ಹೊರಡ್ತಾ ಇರೋದೇನು. 37 ಹೆಕ್ಟೇರ್ ಪ್ರದೇಶದಲ್ಲಿ ಈ ಸ್ಥಳ, ಅಂದರೆ ಈ ರಿಸರ್ವ್ ಫಾರೆಸ್ಟ್ ಇರೋದು. ಸೊ ಈ ಜನಗಳಿಗೋಸ್ಕರ ಎಲ್ಲ ಸರ್ಕಾರದಿಂದ ತುಂಬಾ ಅನುಕೂಲ ಮಾಡಿದ್ದಾರೆ, ಅಂದರೆ ಬಸ್ಸು, ನೀವು ಕಾರಲ್ಲೂ ಬರ್ಬೋದು, ಜೀಪಲ್ಲಿ ಬರ್ಬೋದು, ಇವ್ರ ಹತ್ರನೇ ಎಲ್ಲ ಎಸಿ ನಾನ್ ಎಸಿ ವೆಹಿಕಲ್ಸ್ ಎಲ್ಲ ಇರುತ್ತೆ. ಸೊ ನೋಡಿ ಒಂದೊಂದು ಬಸ್ಸಿಗೆ ಇಷ್ಟು ಜನ ಇರ್ತಾರೆ. ಸಫಾರಿ ಮುಗಿಸ್ಕೊಂಡು ಇವಾಗ ಝೂ ನೋಡಿಕೊಂಡು ಹೋಗ್ಬೋದು. ಇವಾಗ ಬಗ್ಗಿಗೆ ವೆಯ್ಟ್ ಮಾಡಬೇಕು, ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಜನ ಇರ್ತಾರೆ. ಝೂ ನಮಗೆ ಒಂದು 2-3 ಕಿಲೋಮೀಟ್ರ್ ಆಗೋದ್ರಿಂದ ಇಲ್ಲಿ ಬಗ್ಗಿ ವ್ಯವಸ್ಥೆ ಇಟ್ಟಿದ್ದಾರೆ, ಅಂದರೆ ಈ ಚಾರ್ಜಿಂಗ್ ವೆಹಿಕಲ್ಸ್ಗಳಿರ್ತವೆ. ಸೊ ಇದಕ್ಕೆ ಪರ್ ಹೆಡ್ 100 ರುಪೀಸು. ಸೊ ಅದೊಂದೇ ಒಂದು ವೆಯ್ಟ್ ಮಾಡಬೇಕು, ನಿಮಗೆ ಪೇ ಮಾಡಿದರೂ ಸಿಗಲ್ಲ ಸಮಟೈಮು. ಸೊ ನಡ್ಕೊಂಡು ಹೋಗೋದೇ ಒಳ್ಳೆಯದು ಅಂದ್ಕೊಂಡು ನಾನು ನಡ್ಕೊಂಡೇ ಹೊರಟಿದ್ದೀನಿ. ಝೂನಲ್ಲಿ ಎಂಟ್ರೆನ್ಸಲ್ಲಿ ಸಿಗೋದು ಝೀಬ್ರಾ, ಅಂದರೆ ಹೆಸರುಗತ್ತೆ. ಸೊ ನೋಡಿ ಇಲ್ಲೇ ಇದೆ ಎಂಟ್ರೆನ್ಸಲ್ಲಿ ಹೆಸರುಗತ್ತೆಗಳು ತಿಂತಾ ಇದ್ದಾವೆ, ಮೇಯ್ತಾ ಇದ್ದಾವೆ, ಚೆನ್ನಾಗಿ ತಿಂದು ಉಂಡು ಗುಂಡು ಗುಂಡಿದ್ದಾವೆ. ಇಲ್ಲಿ ಜಿರಾಫೆ, ಎರಡನೇದು ಸಿಗೋದೇ ಜಿರಾಫೆ ಇಲ್ಲಿ ಝೂನಲ್ಲಿ. ಇರೋದೇ ಒಂದೇನೋ ಇದೆ ಅಷ್ಟೇನೇ ಪಾಪ, ಒಂದು ಎರಡು ಇದ್ದೋ ಇವಾಗೇನೋ ಒಂದಕ್ಕೆ ಬಂದುಬಿಟ್ಟೈತೆ. ಬೆಂಗಾಲ್ ಟೈಗರ್, ಬೆಂಗಾಲ್ ಟೈಗರ್ ನೋಡ್ರಪ್ಪ ಹೆಂಗಿರ್ತದೆ ಅಂದ್ರೆ, ಬೆಂಗಾಲ್ ಟೈಗರ್ ಸ್ನಾನ ಮಾಡ್ತಾ ಇದೆ. ಇದು ಬೋನ್ ಒಳಗಡೆ ಇರೋ ಹುಲಿ, ಅವಾಗಲೇ ನಾವು ಸಫಾರಿಲಿ ನೋಡಿದ್ದು ಕಾಡಲ್ಲಿ ಇರೋದು. ಅದು ಸಾಯಂಕಾಲ ಆದರೆ ಬೋನ್ಗೆ ಹಾಕ್ತಾರೇನೋ, ಬಟ್ ಆಲ್ಮೋಸ್ಟ್ ಇದು ಇಲ್ಲೇ ಇರ್ತವೆ ಹಂಗೆ ಓಡಾಡ್ಕೊಂಡು. ನೋಡೋರಿಗೆಲ್ಲ ಇದೇ ಬೆಸ್ಟು, ಹತ್ರದಿಂದ ನೋಡ್ಬೋದು.
ನಾವೆಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಬೆಂಗಳೂರಲ್ಲಿ ಅಲ್ಲಿ ಚಿರತೆ ಕಾಣಿಸ್ಕೊಂತು, ಇಲ್ಲಿ ಚಿರತೆ ಕಾಣಿಸ್ಕೊಂತು, ಅಪಾರ್ಟ್ಮೆಂಟ್ ಹಿಂಗೆ ನಿಂತು ಇಲ್ಲಿ ನುಗ್ತು ಅಂತ. ಅಲ್ಲಿ ಸಿಕ್ಕೋ ಚಿರತೆಗಳನ್ನೆಲ್ಲ ತಂದು ಹಾಕೋದು ಇದೇ ಬೋನ್ಗೆ. ಇಲ್ಲಿರೋ ಚಿರತೆಗಳಲ್ಲಿ ಒಂದು ಎರಡು ಚಿರತೆ ಬೆಂಗಳೂರಿಗೆ ಹಿಡಿದಿರೋದು, ಹೊರಗಡೆ ಬಂದಿರೋ ಚಿರತೆಗಳು ಅಂದರೆ ಇಲ್ಲಿಂದ ತಪ್ಸ್ಕೊಂಬಂದಿರೋದಲ್ಲ, ಕಾಡಿಂದ ತಪ್ಸ್ಕೊಂಬಂದಿರೋ ಚಿರತೆಗಳವು, ಅದನ್ನು ಹಿಡಿದು ಈ ಥರ ಸಂರಕ್ಷಿಸ್ತಾರೆ ಇಲ್ಲಿ. ಸೊ ಇಲ್ಲಿರೋ ಚಿರತೆಗಳೆಲ್ಲ ಅದೇನೇ ಆಲ್ಮೋಸ್ಟ್ ಒಂದು ಇನ್ನು ಅಲ್ಲಿ ಕಾಣಿಸ್ತಿರೋದ್ರಲ್ಲಿ ಒಂದೆರಡು ಚಿರತೆ ಹೊರಗಡೆ ಸಿಕ್ಕಿರೋದೇನೆ. ಸೊ ಬೆಂಗಳೂರಿಗೆಲ್ಲ ಚಿರತೆ ಬಂತು ಅಂದರೆ ನಾ ಅದನ್ನು ನೋಡಬೇಕು ಅಂದರೆ ನೆಕ್ಸ್ಟ್ ನೀವು ಇಲ್ಲಿ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಬಿಳಿ ಕಾಗೆ ಅಂತೆ, ಎಲ್ಲ ಕಲ್ಲರ್ ಕಾಗೆ ಕಲ್ಲರ್ ಕಾಗೆ ಅಂತಾರೆ. ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಇದೆ ಬಿಳಿ ಕಾಗೆ, ಅದನ್ನು ಒಂದು ಬೋನ್ಗೆ ಹಾಕಿ ಇಟ್ಟಿದ್ದಾರೆ. ಗಾಲ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಬೆಂಗಳೂರಲ್ಲಿದ್ದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು, ನೀವು ಇಲ್ಲಿ ನೋಡಲೇಬೇಕು. ಸೊ ಒನ್ ಡೇನ ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಬನ್ನೇರುಘಟ್ಟ ಏನು ಅಷ್ಟು ದೂರ ಏನು ಇಲ್ಲ ಬೆಂಗಳೂರಿನವ್ರಿಗೆ, ಹತ್ತಿರದಲ್ಲೇ ಇರುತ್ತೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು, ಬಸ್ಸಸ್ ಎಲ್ಲ ಫೆಸಿಲಿಟಿ ಇದೆ ಅಲ್ಲಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ನೀವು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿ. ನಾನು ಕಮ್ಮಿ ಸಮಯದಲ್ಲಿ ನಾನು ಸಫಾರಿ ಮತ್ತು ಝೂ ಎರಡನ್ನೂ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಇಲ್ಲಿ ನಿಮಗೆ ತೋರಿಸಿದ್ರು ಎಷ್ಟೋ ಥರದ ಪ್ರಾಣಿ ಪಕ್ಷಿಗಳೆಲ್ಲ ಇನ್ನೂ ತುಂಬ ಇದೆ, ಬಂದು ನೋಡಿ. ಬಟರ್ಫ್ಲೈ ಪಾರ್ಕ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟಾಗಿ ಚಿಕ್ಕದಾಗಿ ಒಂದು ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.